ದೀಪಾವಳಿ ಹಬ್ಬದ ಬಲಿಪಾಡ್ಯಮಿಯ ದಿನವಾದ ಮಂಗಳವಾರ ಪಟ್ಟಣದ ಶ್ರೀ ಸೋಮೇಶ್ವರ ದೇವಸ್ಥಾನದಲ್ಲಿ ಶಾಸಕ ಡಾಕ್ಟರ್ ಚಂದ್ರುಲಮಾಣಿ ಗೋಮಾತೆಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಈ ಸಮಯದಲ್ಲಿ ಮಾತನಾಡಿದ ಅವರು, ಹಿಂದೂ ಧರ್ಮದಲ್ಲಿ ಗೋವುಗಳಿಗೆ ತಾಯಿಯ ಸ್ಥಾನವನ್ನು ನೀಡಿದ್ದು ಗೋಮಾತೆ ದೇವತೆ ಎಂದು ಭಾವಿಸಿ ಹಿಂದಿನಿಂದಲೂ ಗೋಮಾತೆಗೆ ಹಿರಿಯರು ಪೂಜಿಸುತ್ತಾ ಬಂದಿದ್ದಾರೆ. ಅದರಲ್ಲಿ ವಿಶೇಷವಾಗಿ ದೀಪಾವಳಿ ಹಬ್ಬದ ಬಲಿಪಾಡ್ಯಮಿಯ ದಿವಸ ಗೋಮಾತೆಗೆ ಪೂಜೆ ಸಲ್ಲಿಸೋದ್ರಿಂದ ಎಲ್ಲರ ಮನಸ್ಸಿಗೂ ನೆಮ್ಮದಿಯ ದೊರಕುತ್ತದೆ. ನಮ್ಮ ಮುಂದಿನ ಪೀಳಿಗೆಗೆ ಇದು ಒಂದು ಮಾರ್ಗದರ್ಶನವಾಗುತ್ತದೆ ಎಂಬ ಉದ್ದೇಶದಿಂದ ಧಾರ್ಮಿಕ ದತ್ತಿ ಇಲಾಖೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಒಂದು ಆದೇಶವನ್ನು ನೀಡಿದ್ದಾರೆ. ಅದರಂತೆ ಎಲ್ಲರೂ ಗೋಮಾತೆಯನ್ನು ಪೂಜಿಸುವುದು ಅವಶ್ಯಕವಾಗಿದೆ ಎಂದರು. ಈ ಸಮಯದಲ್ಲಿ ಕಂದಾಯ ನಿರೀಕ್ಷಕರಾದ ಬಸವರಾಜ್ ಕಾತ್ರಾಳ, ನಿಂಗಪ್ಪ ಬನ್ನಿ, ವಿಜಯ ಹತ್ತಿಕಾಳ, ಬಸಣ್ಣ ಪುಟಾಣಿ, ಅನಿಲ್ ಮುಳಗುಂದ, ಗಂಗಾಧರ ಮೆಣಸಿನಕಾಯಿ, ದಿಗಂಬರ ಪೂಜಾರ, ಶೇಖಣ್ಣ ಕುರ್ತುಕೋಟಿ, ದೇವಸ್ಥಾನದ ಪೂಜ್ಯರು ಸೇರಿದಂತೆ ಇನ್ನೂ ಅನೇಕ ಹಿರಿಯರು ಮುಖಂಡರು ಪಾಲ್ಗೊಂಡಿದ್ದರು. ವೀರಣ್ಣ ಹಡಪದ ಎನ್ಕೆಎಸ್ ಟಿವಿ 4 ಲಕ್ಷ್ಮೇಶ್ವರ. ಪ್ರಿಯ ಸರ್ವೇಶ್ವರಿ ಜಗನ್ಮಾತೆ ತನು ತಚ್ಛಾಯ ಸಾವಿತ್ರಿ ಶಾರದೆ ಸಕಲ ಶಕ್ತಿ ರೂಪಿಣಿ ಸೌರಾಷ್ಟ್ರ ಸೋಮನಾಥಂಚ ಶ್ರೀಚೇರಿ ವಂದಿಕಾಶ್ಚಿರ ಉಜ್ಜಯಿನ ಮಹಾಂಸಾರ ಓಂಕಾರ ಮಂಗಲೇಶ್ವರ ಪರಲ್ಯಾ ವೈದ್ಯನಾಥಂಚ ಪ್ರಾಚೀನ ಭೀಮಶಂಕರ ಸೇತು ಬಂದೇಪು ರಾಮೇಶ್ವರ ನಾಗೇಶ್ವರ ತಾಲೂಕಾವನಿ ವಾರಣಾಶಂತಿ ವಿಶ್ವೇಶ್ವರ ಗಣಪತಿ ನವಾಮಯ ಸಮೀಪ ವೀಣಾಪುಮತ್ರ ಜೇಷ್ಠರಾಜ ಬ್ರಹ್ಮಣ ಬ್ರಹ್ಮಣಸ್ವಕಾರ ಶ್ರೀಮನ್ ಯಜ್ಞೇನ ಯಜ್ಞಮೈದಂತು ದೇವಾತಾನ ಪರಮಾನಾಥನ ಸಾಧ್ಯಾದಂತು ದೇವಾ ಓಂ ರಾಜಾಧಿರಾಜಾಯ ಪ್ರಸಯ ಸಾಯಿ ಮಹಾರಾಜಾಧಿಪತ್ಯಾಯಾಯ ವಿಘ್ನೇ ಮಹಾದೇವಾಯ ಧೀಮೇ ತನ್ನೋ ವಜ್ರ ಪ್ರಚೋದಯಾತ್ ಸೋಮನಾಥಾಯ ವಿಘ್ನೇ ಅಭಯಂಕರಾಯ ಧೀಮೇ ತನ್ನೋ ಈಶ್ವರ ಪ್ರಚೋದಯಾತ್ ಮಹಾದೇವ.